ಸುಳ್ಳು ಹೇಳ್ತಿಲ್ಲ ಅನ್ಸುತ್ತೆ. ಏನೋ ಕಾರಣ ಇರ್ಬೇಕು ಅವನ ಹಾಗೆ ಹೋಗೋಕ್ಕೆ. ಶಶಿ, ನೀನು ಅವನ್ನ ವಹಿಸ್ಕೊಂಡು ಬರ್ಬೇಡ. ನೀನ್ ಮುದ್ದು ಮಾಡಿರೋದಕ್ಕೆ ಅವನ್ ಹೀಗಾಗಿರೋದು. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಸ್ಕೂಲ್ಗಲ್ಲ ಎಲ್ಗೂ ಹೋಗ್ದಿರಂಗ್ ಮಾಡ್ಬಿಡ್ತೀನಿ. ಎಲ್ಲ ಹಾಳಾಗೋಯ್ತು. ನಾವ್ ಅನ್ಕೊಂಡಿದ್ ಪ್ಲಾನ್ ಎಲ್ಲ ಎಕ್ಕುಟ್ಟೋಯ್ತು. ಎಲ್ ಬೀಳ್ತೀನೋ ಅನ್ನೋ ಗಾಬರಿಗೆ ತುಂಬಾ ಹೊಟ್ಟೆ ನೋವಕ್ಕೆ ಶುರು ಆಗೋಯ್ತು. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ರೀ. ಏನು ಆಗಲ್ಲ ಬಿಡೆ, ಹೆದರ್ಬೇಡ. ಆ ದೇವ್ರ ಆಟ ಬೇರೆನೇ ಇತ್ತು. ಈ ಸಲ ಇನ್ನು ಮನು ಬದುಕೊಂಡ್ಬಿಟ್ಟ. ಇನ್ನೊಂದು ಸತ್ಯ, ಇನ್ನು ಮೇಲಿಂದ ಎಲ್ಲ ಅಪಾಯ ಇರುತ್ತೋ ಅಲ್ಲಿ ನಿನ್ನ ಕರ್ಕೊಂಡು ಹೋಗಲ್ಲ. ಗೊತ್ತಾಯ್ತಾ? ಈಗ ಒಳಗೆ ಹೋಗಿ ಮುಖ ತೊಳ್ಕೊ. ಯಾರಿಗೂ ಗೊತ್ತಾಗ್ಬಾರ್ದು ಅಲ್ಲಿ ಏನು ನಡೀತು ಅಂತ. ನಿಧಾನವಾಗಿ ಯೋಚನೆ ಮಾಡಿ ನೆನಪಿಸ್ಕೊಂಡು ಹೇಳು, ಅಲ್ಲಿ ಏನಾಯ್ತು? ಮಾಮಾ, ನಾನು ಬೇಕು ಅಂತ ಅಲ್ಲಿ ಹೋಗಿಲ್ಲ, ನಿಜ ಹೇಳ್ತಾ ಇದ್ದೀನಿ. ನನಗದ್ ಗೊತ್ತು ಮನು, ಆದ್ರೆ ನೀನ್ ಯಾಕೆ ಆ ರಸ್ತೆಯಲ್ಲಿ ಹೋಗಿದ್ದೆ? ನಾನು ಸ್ಕೂಲ್ ಮುಗಿದ್ಮೇಲೆ ಹೊರಗಡೆ ಬಂದೆ, ನೀನ್ ಕಾಣಿಸಿಲ್ಲ ಮಾಮಾ. ಆಗ ಒಬ್ರ ಅಜ್ಜಿ ಬಂದು ನಂಗೆ ತುಂಬಾ ಹುಷಾರಿಲ್ಲ, ನನ್ನ ಮಗನ ಕರ್ಕೊಂಡು ಬರ್ತೀಯ ಅಂತ ಅಂದ್ರು. ನಾನು ನನ್ನ ಮಾವ ಕಾಯ್ತಾ ಇರ್ತಾರೆ ನನ್ನ, ನಂಗೆ ಲೇಟ್ ಆಗುತ್ತೆ ಅಂತ ಹೇಳಿದೆ. ಆಗ ಅವರು ನಮ್ಮನೆ ಇಲ್ಲೇ ಇರೋದು, ನನ್ನ ಮಗನ ಕರ್ಕೊಂಡು ಬಂದು ಸಹಾಯ ಮಾಡಪ್ಪ ಅಂತ ಅಂದ್ರು. ಅದಕ್ಕೆ ನಾನು ಹೋದೆ ಮಾಮ. ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಇದ್ದಕ್ಕಿದ್ದಾಗ ಯಾವುದೋ ಒಂದು ಟೆಪ್ಪ ನನ್ನ ಗುಡ್ಡಕ್ಕೆ ಅಂತ ಬಂತು. ಅಷ್ಟರಲ್ಲಿ ಒಂದು ಕಾರ್ ಅಡ್ಡ ಬಂದು ಆ ಟೆಂಪ ನನ್ನ ಗುದ್ದೋದ್ರಿಂದ ತಪ್ಪಿಸ್ತು. ಆ ಟೆಂಪೋದಲ್ಲಿ ಇದ್ದವ್ರು ಯಾರು? ಅವ್ರನ್ನೇನಾದ್ರೂ ನೋಡಿದ್ಯಾ? ಅವ್ರು ನಿನಗೆ ಗೊತ್ತಾ? ಗೊತ್ತಿಲ್ಲ ಮಾಮ. ಸರಿ, ಆ ಕಾರ್ ಅಡ್ಡ ಬಂದು ನಿಲ್ಸಿದ್ರು ಅಂದಲ್ಲ, ಅವ್ರು ಯಾರು? ಒಬ್ಬರು ಆಂಟಿ. ಆಂಟಿನ? ಅವ್ರು ನೋಡಕ್ ಹೇಗಿದ್ರು ಮಾಮ? ಅವ್ರು ನನ್ನ ಎದುರುಗಡೆ ಇದ್ದಾಗ ತೋರಿಸ್ತೀನಿ. ಆದ್ರೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಸರಿ, ನಾಳೆ ನಿಂಗೆ ಪರೀಕ್ಷೆ ಇದೆ ಅಲ್ವಾ? ಚೆನ್ನಾಗಿ ಓದ್ಕೊ. ಆ ಅಜ್ಜಿ ಯಾಕೆ ಮನೂನ್ ಕಳಿಸಿದ್ರು? ಆ ಟೆಂಪೋದವನ್ ಯಾಕೆ ಮನೂನ್ ಗುದ್ದಕ್ಕೆ ಬಂದ? ಬರೀ ಪ್ರಶ್ನೆಗಳೈತಿಯಲ್ಲ. ಆದರೆ ಒಂದಂತೂ ನಿಜ, ಮನುಗೇನಾದರೂ ಆಗಲಿ ಅಂತ ಯಾರೋ ಪಿತೂರಿ ಮಾಡ್ತಿದ್ದಾರೆ. ಯಾರು ಅಂತ ಕಂಡುಹಿಡಿಯಲೇಬೇಕು. ಹೇಳ್ಕೊಳಕ್ಕೆ ಇಬ್ರು ಸೊಸೇಂದ್ರು, ಎಲ್ಲ ಕೆಲಸ ನಾನೇ ಮಾಡಬೇಕಾಗಿದೆ. ಸ್ವಲ್ಪ ದಿನ ಮನೆಯಲ್ಲಿ ಇಲ್ಲ ಅಂದರೆ ಎಲ್ಲ ವಿಷಯ ತಲೆ ಕೆಳ್ಕಾಗೋಗುತ್ತೆ ಈ ಮನೇಲಿ. ಈ ಮಂಜರಿಯಲ್ಲಿ ಹಾಳಾದವಳು ಸುಪ್ನಾತಿ, ಒಂದು ಗಂಡನಿಂದೆ ಅಲಿತಾಳೆ, ಇಲ್ಲ ಮೂದೇವಿ ಥರ ರೂಮಲ್ಲೇ ಕೂತಿರ್ತಾಳೆ. ಅತ್ತೆ ಬಂದಿದ್ದಾಳಲ್ಲ, ಏನಾದರೂ ಸಹಾಯ ಮಾಡೋಣ, ಏನೂ ಇಲ್ಲ. ಮಂಜರಿ, ಮಂಜರಿ, ಎಲ್ಲೇ ಹಾಳಾಗೋಗಿದ್ಯಾ ಮಂಜರಿ?
ಕರೆದ್ರ ಅಬ್ಬೆ? ನಿನ್ನ ಯಾರು ಕರೆದವ್ರು? ಅವಳೆಲ್ಲಿ? ನಿನ್ನ ಓರ್ಗಿತಿ ಕೋಣೆಯಲ್ಲಿ ಇರ್ಬೇಕಬ್ಬೆ. ಏನಾದ್ರೆ ಬೇಕಿದ್ರೆ ನನಗೆ ಹೇಳಿ. ಪಾಪ ಬಸ್ರಿ ಅಲ್ವಾ, ಸುಸ್ತಾಗಿರ್ಬೇಕು. ಏನೇ ಸುಸ್ತು, ನಿನ್ ಗಂಡ ನನ್ನ ಹೊಟ್ಟೆಯಲ್ಲಿದ್ದಾಗ ಹೊಲಕ್ಕೆ ಹೋಗಿ ಹೊತ್ತು ಮುಳುಗೋವರೆಗೂ ದುಡಿತಿದ್ದೆ ಗೊತ್ತಾ? ನಡು ಬಗ್ಸಿ ಇಡೀ ಮನೆ ಕಸ ಗುಡಿಸಿ ಒರೆಸಿ ಅಡಿಗೆ ಮಾಡ್ತಿದ್ದೆ ಗೊತ್ತಾ? ನಿಮಗೆ ನಾನು ಕೊಡೋದು ಕಾಟ ಅನ್ಸ್ಬೋದು, ಆದ್ರೆ ನನ್ನ ಅತ್ತೆ ಬಗ್ಗೆ ನಿಮಗೆ ಗೊತ್ತಿಲ್ಲ. ಆಗೋ ಕೆಲಸ ಆಗ್ಲಿಲ್ಲ ಅಂದ್ರೆ ಊರದ್ದು ಮುಕ್ ಬಿಟ್ಟಿರೋರು. ಅಷ್ಟಕ್ಕೂ ಬಸರಿ ಆದ್ರೆ ಕೆಲಸ ಮಾಡಬಾರ್ದು ಅಂತ ಏನಾದ್ರೂ ಇದೆಯಾ? ಆಗೋ ಕೆಲಸ ಬಂದ್ ಮಾಡ್ಲಿ. ನೀನ್ ಅವಳಿಗೆ ವಹಿಸ್ಕೊಂಡ್ ಬರ್ಬೇಡ. ನಾನ್ ಮನೆಯಲ್ಲಿ ಇಲ್ಲ ಅಂತ ಅವಳ ಆಟ ಜೋರಾಗಿದೆ. ಎಲ್ಲ ಅವಳು. ಏ ಮಂಜರಿ, ಮಂಜರಿ, ಮಂಜರಿ! ಯಾಕೆ ಮಂಜರಿ, ಯಾಕೆ ಹೀಗ್ ನಡ್ಕೊಂಡು ಬರ್ತಾ ಇದೀಯಾ? ಎಲ್ಲ ಆರಾಮಾಗಿದೆ ತಾನೆ? ಅದು ಅದು ಒಬ್ಬ ಏನಿಲ್ಲ, ಸ್ವಲ್ಪ ಸುಸ್ತು. ಸುಮ್ಮನೆ ಸುಳ್ಳು ಹೇಳ್ಬೇಡ. ನೀನ್ ಈ ರೀತಿ ಸುಳ್ಳು ಹೇಳಿ ಹೇಳಿನೆ ಮೂರ್ ಸರ್ತಿ ಹೊಟ್ಟೆ ಬಿದ್ದೋಯ್ತು. ಈ ಸಲ ಮೊಮ್ಮಗ ಹುಟ್ಟಲೇಬೇಕು. ಬಸ್ರಿ ಆದವಳು ಎಷ್ಟು ಕಳಕಳಿಯಾಗಿರ್ಬೇಕು. ಆದ್ರೆ ನಿನ್ ಮುಖ ನೋಡು, ಒಳ್ಳೆ ಪ್ರೇತದ ಕಳೆ ಇದ್ದಾಗಿದೆ. ಏನಾಯ್ತು ಅಂತ ಸರಿಯಾಗಿ ಹೇಳೆ. ಬೆಳೆ ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ರಿ? ನಾನು ಊರಿಂದ ಬಂದಿದ ತಕ್ಷಣ ಬಾ ನಿನ್ ಕೇಳಿದೆ. ನೀವು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು. ಎಲ್ಲಿಗೆ ಹೋಗಿದ್ರಿ? ಬೆಳಿಗ್ಗೆನ? ಯಾವಾಗ ಅಬ್ಬೆ? ಎಲ್ಲೂ ಹೋಗಿರ್ಲಿಲ್ಲ, ಮನೆಯಲ್ಲೇ ಇದ್ದೆ. ಬೆಳಿಗ್ಗೆನೆ ನೀನು ಆದಿ ಹೊರಗಡೆ ಹೋದ್ರಲ್ಲ ಮಂಜರಿ, ಏನೋ ಕೆಲಸ ಇದೆ ಅಂತ. ಉತ್ತರ ಕೊಡು. ನಿನಗೂ ಫೋನ್ ಮಾಡಿದ್ದೆ, ನಿನ್ ಗಂಡನಿಗೂ ಫೋನ್ ಮಾಡಿದ್ದೆ. ಎತ್ತಲೇ ಇಲ್ಲ. ಎಲ್ಲಿಗೆ ಹೋಗಿದ್ರಿ? ಅದು ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತು ನನಗೆ. ಆಯ್ತು ಸರಿ, ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿ. ಅದು ನಾನು ವೈದ್ಯರ ಹತ್ರ ಹೋಗಿದ್ದೆ. ಯಾಕೆ, ಏನಾಯ್ತೆ? ಎಲ್ಲ ಸರಿಗಿದೆ ತಾನೆ? ಸುಮ್ಮನೆ ಹೋಗಿದ್ವಿ ಅಬ್ಬೆ, ಅದು ಸ್ವಲ್ಪ ಹೊಟ್ಟೆ ನೋವ್ತಿತ್ತು ಅದಕ್ಕೆ. ಅಲ್ಲ, ಮೊನ್ನೆ ಹೊಟ್ಟೆ ನೋವು ಅಂದಾಗ ನಾನೇ ಕಷಾಯ ಮಾಡಿಕೊಟ್ಟಿದ್ದೆ. ಸರಿ ಹೋಯ್ತು ಅಂದೆ, ಮತ್ತೇನೀಗ? ಈಗಲೂ ಕೇಳಿದ್ರೆ ಮಾಡಿಕೊಡ್ತಿದ್ದೆ. ವೈದ್ಯರ ಯಾಕೆ ಹೋದೆ? ಎಲ್ಲಿ ಕಂಡು ಬಿದ್ರು ಇವರಿಬ್ರು?
ನಿಜ ಹೇಳದೇ ಇದ್ರೆ ನನ್ನನ್ನು ಬಿಡಲ್ಲ ಇವರು. ಆದರೆ ಹೇಗೆ ಹೇಳೋದು? ಮೆಟ್ಲ ಮೇಲಿಂದ ಜಾರು ಬಿದ್ದೆ ಅಂತ ಹೇಳಿಬಿಡ್ತೀನಿ. ಅದು ಮೆಟ್ಲಿಂದ ಜಾರು ಬಿದ್ದುಬಿಟ್ಟೆ ಅಬ್ಬೆ. ಸ್ವಲ್ಪ ನೋವಾಗ್ತಿತ್ತು. ನಿಮ್ಗೆ ಹೇಳಿದ್ರೆ ಎಲ್ಲಿ ಗಾಬರಿ ಆಗ್ತೀರಾ ಅಂತ ಹೇಳಲಿಲ್ಲ. ಇದೆ ನಾನು ಹೇಳೋದು, ನಾನ್ ಮನೆಯಲ್ಲಿ ಇಲ್ಲ ಅಂದ್ರೆ ಏನಾದ್ರೂ ಒಂದು ಮಾಡ್ಕೊಳ್ತೀರಾ? ನೋಡು, ಈ ಸರ್ತಿ ಮಗುಗೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ಆದಿಗೆ ಹೇಳ್ತೀನಿ. ಎಲ್ಲಿ ಎಲ್ಲ ಆದಿ? ಏಯ್ ಆದಿ! ಅದು ಅದು ಅಬ್ಬೆ, ಅವ್ರು ಹೊರಗಡೆ ಹೋಗಿದ್ದಾರೆ. ನೀವೇನು ಗಾಬರಿ ಪಟ್ಕೋಬೇಡಿ, ಸ್ವಲ್ಪ ಸುಸ್ತು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ, ಈ ಸಲ ನಿಮ್ಮ ಮೊಮ್ಮಗನ್ನ ನಾನು ಚೆನ್ನಾಗೇ ನೋಡ್ಕೋತೀನಿ. ಸರಿ, ಹೋಗು ಮಲ್ಗು ಹೋಗು. ಆದರೆ ಬಸ್ರಿ ಹೆಂಗಸರು ಸುಮ್ಮನೆ ಹಾಗೆ ಮಲಗಿರಬಾರ್ದು, ಗೊತ್ತಾಯ್ತಾ? ಬಂದು ಕೆಲಸ ಕೆಲಸ ಮಾಡಬೇಕು. ಬಾ, ನೀನು ಒಬ್ಳೇ ಎಷ್ಟು ಅಂತ ಮಾಡ್ತಾಳೆ? ಹಾ ನೋಡು, ಕಾಲು ತುಂಬ ನೋತಾ ಇದೆ, ಏನಾದರೂ ಮುಲಾಮ್ ಇದ್ರೆ ತಗೊಂಬಂದು ಕೊಡು, ಹಚ್ಕೊಳ್ತೀನಿ. ಮಂಜರಿ ಯಾಕೋ ಸುಳ್ಳು ಹೇಳ್ತಿದ್ದಾಳೆ ಅನಿಸ್ತಿದೆ. ಒಂದು, ಮಗು ಆರೋಗ್ಯದ ವಿಷಯದಲ್ಲಿ ಏನೋ ಮುಚ್ಚಿಡ್ತಿದ್ದಾಳೆ, ಇಲ್ಲ ಬೇರೆ ವಿಷಯ ಮುಚ್ಚಿಡೋದಕ್ಕೆ ಮಗು ವಿಷಯದಲ್ಲಿ ಸುಳ್ಳು ಹೇಳ್ತಿದ್ದಾಳೆ. ಏನಿರ್ಬೋದು? ನೋಡು ಮನು, ನೀನು ಯಾವುದೇ ಕಾರಣಕ್ಕೂ ಗೇಟಿಂದ ಹೊರಗೆ ಬರಬಾರ್ದು. ನಿನಗೇನೇ ಬೇಕಾದ್ರೂ ಗೇಟ್ ಹತ್ರ ಬಂದು ನನ್ನ ಹೆಸರು ಕೂಗು, ನಾನು ಇಲ್ಲೇ ಇರ್ತೀನಿ, ಬಂದುಬಿಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನಾನು ಇಲ್ಲದೆ ಗೇಟಿಂದ ಹೊರಗೆ ಬರಬಾರ್ದು, ಗೊತ್ತಾಯ್ತಾ? ಸರಿ ಮಾಮ. ಯಾರೋ ವಿಷ ಹಾಕಿದ್ದು ಯೂಳೆ, ಯೂಳ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನಲ್ಲ, ನಂಗ್ ನಿಜವಾಗ್ಲೂ ಏನು ಗೊತ್ತಿಲ್ಲ. ಶಶಿ, ಇವರೇ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದು. ಸರಿಯಾದ ಸಮಯಕ್ಕೆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಮಗು ಪ್ರಾಣ ಉಳಿಸಿದವರು. ಇವಳ ಸ್ವಭಾವನೇ ಅರ್ಥ ಆಗಲ್ವಲ್ಲ. ಸಿಂಹವಂಶ ಅಂದ್ರೆ ಕೆಂಡ ಕಾರ್ತಾಳೆ. ಅದೇ ಮನು ಸಿಂಹವಂಶದ ವಾರಸದಾರ ಅಂತ ಗೊತ್ತಿದ್ರೂ ಜೀವ ಉಳಿಸಿದಾಳೆ. ತುಂಬಾ ವಿಚಿತ್ರವಾಗಿದೆ. ಅವತ್ತು ನನ್ನ ಗಡಿ ಬೆಳೆಯಲ್ಲಿ ಟ್ಯಾಂಕ್ಸ್ ಹೇಳಕ್ಕಾಗಿಲ್ಲ. ಬಾ, ಟ್ಯಾಂಕ್ಸ್ ಹೇಳೋಣ. ಪುಟ, ನಿನಗೆ ಸ್ಕೂಲಿಗೆ ತಡ ಆಗುತ್ತೆ. ಮೊದಲು ನಿನ್ನ ನಾನು ಬಿಟ್ಟು ಬರ್ತೀನಿ, ಆಮೇಲೆ ವಾಪಸ್ ಬಂದಾಗ ನಿನ್ನ ಪರವಾಗಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸರಿನಾ? ಬಾ ಹೋಗೋಣ. ಹ್ಞೂ.
ನೋಡಿ ಅಬ್ಬೆ, ನೀವಿಲ್ಲದೆ ಇದ್ದಾಗ ಇಷ್ಟೆಲ್ಲ ನಡೆದಿದೆ, ನೀವೇ ಹೇಳಿ ಯಾರು ತಪ್ಪು ಅಂತ. ಅಬ್ಬೆ, ಅಕ್ಕ ಬಂದ್ರು. ಬಾನಿ ಬಾಯ್ಲಿ. ಏನಬ್ಬೆ? ಆದಿತ್ಯ ಮಂಜರಿ ಹೇಳ್ತಾ ಇರೋದು ನಿಜನಾ? ಯಾವ ವಿಷಯ ಅಬ್ಬೆ? ನೋಡಿ ಅಬ್ಬೆ, ಏನು ಗೊತ್ತಿಲ್ದಿರೋರ ಥರ ಆಡೋದು, ಮಾಡೋದೆಲ್ಲ ಮಾಡಿ ಈಗ ಏನು ಅಂತ ಕೇಳ್ತಿದ್ದಾರೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ. ಬನ್ನಿ, ನಾನು ಮನೆಯಲ್ಲಿ ಇಲ್ದಿದ್ದಾಗ ಮನುನ ಶಶಿ ಜೊತೆ ಮನೆಯಿಂದ ಹೊರಗಿಟ್ಟಿದ್ಯಂತೆ, ಹೌದಾ? ಯಾರು ಹೇಳಿದ ಹಾಗಂತ? ಒಂದಿನ ಶಾಲೆಯಿಂದ ಬರೋದು ತಡ ಆಯ್ತು ಅನ್ನೋದು ಬಿಟ್ರೆ ಅವನಿಲ್ಲೇ ಇದ್ನಲ್ವಾ? ಸುಳ್ಳು ಹೇಳ್ಬೇಡ. ಹಾಗಾದ್ರೆ ಮಂಜರಿನೂ ಆದಿತ್ಯ ಹೇಳೋದು ಸುಳ್ಳ? ಆದಿತ್ಯ ಮನುಗೋಸ್ಕರ ಹುಡುಕ್ಸಿದ್ದು ಸುಳ್ಳ? ಹೇಳು ಬಾನಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ನೀನು. ಹೌದು ಅಬ್ಬೆ. ಎಷ್ಟೇ ಧೈರ್ಯ ನಿನಗೆ, ಹೌದು ಅನ್ನೋದಕ್ಕೆ ನಾಚಿಕೆ ಆಗಲ್ಲ? ಸಿಂಹ ವಂಶದ ವಾರಸದಾರನ ಬೆಳೆಸ್ತೀನಿ ಅಂತ ಹೇಳಿ ಮಾನ ಕಳೆಯೋ ಕೆಲಸ ಮಾಡ್ತಿದ್ಯಲ್ಲ. ನೀವ್ ಏನ್ ಬೇಕಾದ್ರೂ ಹೇಳಿ ಅಬ್ಬೆ, ನಾನ್ ನನ್ನ ಮಗುನ ಉಳ್ಸಕ್ಕೆ ಬೆಳ್ಸಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ನನಗೂ ಸಾಕಾಗೋಗಿದೆ ಅದಕ್ಕೆ. ಮನುನ ಹಾಗ್ ಬೆಳೆಸ್ತೀನಿ, ಹೀಗ್ ಬೆಳೆಸ್ತೀನಿ ಅನ್ನೋ ಮಾತನ್ನ ಕೇಳಿ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನೀವು ಮನುನ ಬೆಳೆಸ್ತಾ ಇರೋದಕ್ಕಿಂತ ಚೆನ್ನಾಗಿ ಜನ ನಾಯಿ ಸಾಕ್ತಾರೆ. ಮನುಗೆ ಬಳೆ ತೊಡಿಸಿ ಲಂಗ ದಾವಣಿ ಹಾಕಿ ರಂಗೋಲಿ ಬರೆಯೋದನ್ನ ಹೇಳ್ಕೊಟ್ಬಿಡಿ. ಸಿಂಹ ವಂಶದ ಅಂಗಳದಲ್ಲಿ ರಂಗೋಲಿ ಬಿಡಿಸ್ಲಿ ವಾರಸ್ತಾರರು. ಈ ವಿಷಯಕ್ಕೆ ಅಬ್ಬೆ ನಾನು ನಿರ್ಧಾರ ತಗೊಂಡಿರೋದು. ನೋಡಿ ಹೇಗ್ ಮಾತಾಡ್ತಾನೆ ಈ ಮನುಷ್ಯನ್ಗೆ. ನನ್ ಮಗುನ ಒಪ್ಪಿಸ್ಬೇಕಂತೆ, ಇವಾಗ್ಲೇ ಹೀಗ್ ಮಾತಾಡ್ತಾನೆ. ಇವನಿಗೆ ಮನು ಮೇಲೆ ಪ್ರೀತಿ ಇದ್ದಿದ್ರೆ ನಾನೇ ಒಪ್ಪಿಸ್ತಿದ್ದೆ, ಆದ್ರೆ ಇವನಿಗಿರೋದು ಬರೇ ಸಿಟ್ಟು ಕೋಪ. ನೋಡಿದ್ಯಾ ನೋಡಿದ್ಯಾ ಅಬ್ಬೆ, ನಾಲ್ಗೆ ಅಡ್ಡ ಹಿಡಿಯೋದಕ್ಕೆ ಹಲ್ಲಿರೋದು ಅಂದ್ರೆ ಮರ್ತು ಹೋಗಿದ್ದಾರೆ. ಹುಚ್ಚಿ ಹುಚ್ಚಿ ತರ ಮಾತಾಡ್ತಿದಾರೆ. ಅದಕ್ಕೆ ಹೌದು ಹುಚ್ಚಿಡ್ದಿದ್ದೆ ನಂಗೆ, ಹುಚ್ಚಿಡ್ದಿದ್ದೆ ನಂಗೆ. ನನ್ ಮಗನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಹುಚ್ಚು ಅಂತ ಹುಚ್ಚಿಡ್ದಿದೆ. ನೋಡಿದ್ರ ಅಬ್ಬೆ ಹೇಗ್ ನಾಟಕ ಮಾಡ್ತಿದ್ದಾರೆ ಅಂತ. ಹಾಳೋದನ್ನ ನಿಲ್ಸು, ನಿಲ್ಸೆ ಹಾಳೋದನ್ನ. ನಾನು ಇನ್ನೇನ್ ಮಾಡ್ಲಿ ಅಬ್ಬೆ? ನನ್ ಮಗುನ ಚೆನ್ನಾಗ್ ಬೆಳೆಸ್ಬೇಕು, ಚೆನ್ನಾಗ್ ನೋಡ್ಕೋಬೇಕು ಅನ್ನೋದೇ